ಆತ್ಮೀರೆ ಇವತ್ತು 6 ಪಾಯಿಂಟ್ಸ್ ತಿಳ್ಕೊಂಡ್ವಿ 3 ಇನ್ಪುಟ್ 3 ಔಟ್ಪುಟ್ ಒಂದು ಬೋನಸ್ ಪಾಯಿಂಟ್ ಕೊಡ್ತೀನಿ ಅಂತ ಹೇಳಿದ್ದೆ ಆದರೆ ಒಂದು ಸಣ್ಣ ಪೀಟಿಕೆ ಹಾಕಿದ್ದೆ ಇನ್ಫೀರಿಯಾರಿಟಿ ಸುಪೀರಿಯಾರಿಟಿ ಅಂತ ಅದರ ಮಧ್ಯ ಏನೋ ಇದೆ ಅದನ್ನ ನೀವು ಫಾಲೋ ಮಾಡಿ ಜೀವನದಲ್ಲಿ ಉದಾರ ಆಗ್ತೀರಾ ಅಂತ ಓಕೆ ಸಬ್ಮಿಸಿವ್ ಅಂದ್ರೆ ದೈನ್ಯತೆ ಅಗ್ರೆಸಿವ್ ಇದರ ಮಧ್ಯ ಇರಬೇಕು ಹಾಗಾದರೆ ಆ ಪದ ಯಾವುದು ನೋಡೋಣ ಓಕೆ ಇನ್ನೊಂದು ಸರಿ ಹೇಳ್ತೀನಿ ತುಂಬಾ ದೈನ್ಯತೆ ತುಂಬಾ ನಾನೇ ಅನ್ನೋ ಅಹಂ ಓಕೆ ಈ ಮಧ್ಯದ ಪದ ಹೆಂಗಿದೆ ಅಂದ್ರೆ ನಾನು ಏನು ಹೇಳ್ತಾ ಇದ್ದೀನಿ ಹೇಳಿ ಹೆಚ್ಚಿನ ಸಮಸ್ಯೆಗಳು ಬರುವುದಿಲ್ಲ ಸಮಸ್ಯೆಗಳು ಬಂದರೂ ಅದನ್ನು ಸಾಲ್ವ್ ಮಾಡುತ್ತೀರಿ ಯಾರು ಹೇಳಿದ್ದು ಈಗ ಏನು ಹೇಳಿದ್ರಲ್ಲ ಯಾರು ಆ ಮೇಡಂ ನಿಂತ್ಕೊಳ್ಳಿ ನಿಮ್ಮ ಹೆಸರೇನು ವಿದ್ಯಾ ವಿದ್ಯಾ ಅವ್ರಿಗೆ ಚಪ್ಪಳಿ ಹೊಡಿರಿ ಓಕೆ ಅವ್ರಿಗೊಂದು ಸ್ಪೆಷಲ್ ಪ್ರೈಸ್ ಕೊಟ್ಬಿಡ್ತೀನಿ ವಿದ್ಯಾರ ಬನ್ನಿರಿ ಇಲ್ಲಿ ನಿಮ್ಮ ವಿದ್ಯೆನೇ ನಮಗೆಲ್ಲ ಬೇಕಾಗಿರೋದು ಎಷ್ಟು ವರ್ಷ ಎಕ್ಸ್ಪೀರಿಯನ್ಸ್ ಆಯಿತು 15 ವರ್ಷ ಮೇಡಮ್ 17 ವರ್ಷ ಬನ್ನಿ ಈ ಕಡೆ ನೋಡಿ ಸ್ಟ್ರೈಟ್ ಆಗಿ ಇದ್ದಾರೆ ಗುಂಡ್ಬೆನ್ ಬಂದಿಲ್ಲಲ್ಲ ಇನ್ನು ಯಾಕೆ ಪಾಠ ಮಾಡಿ ಮಾಡಿ ಸ್ಟ್ರೈಟ್ ಆಗಿ ನಿಂತ್ಕೊಂಡು ಮಾತಾಡಿ ಸ್ಮೈಲು ಇದೆಲ್ಲ ಓಕೆ ಇವರು ಪುಸ್ತಕ ಕೊಡಕ್ಕೆ ಇವರೊಬ್ಬರಿಗೆ ಗಿಫ್ಟ್ ಕೊಡ್ತಾ ಇದ್ದೀನಿ ನಿಮ್ಮೆಲ್ಲರ ಪರವಾಗಿ ನೀವುಗಳು ಆಮೇಲೆ ತಗೊಳ್ಳಿ ಬೇಕಾರೆ ಓಕೆ ಗುಡ್ ಥ್ಯಾಂಕ್ ಯು ನಮಸ್ಕಾರ ಫೈನ್ ಆದರೆ ಟೆಕ್ನಿಕಲ್ ಟರ್ಮ್ ನಾನು ಹೇಳ್ತೀನಿ ಕಾಮನ್ ಮ್ಯಾನ್ ಟರ್ಮ್ ಬೇಕಾಗಿದ್ದಿದ್ದು ನನಗೆ ಸೆಲ್ಫ್ ಕಾನ್ಫಿಡೆನ್ಸ್ ಏ ನಿಮ್ಮಲ್ಲೆಲ್ಲ ಸೆಲ್ಫ್ ಕಾನ್ಫಿಡೆನ್ಸ್ ಇದ್ದರೆ ಜೀವನನ ಎದುರಿಸ್ತೀರಾ ಇಲ್ವಾ ಆತ್ಮವಿಶ್ವಾಸನೇ ಇಲ್ಲದೇ ಇದ್ದರೆ ಏನ್ರಿ ಎದುರಿಸ್ತೀರಿ ಅಲ್ವೇ ಓಕೆ ಕಮ್ಯುನಿಕೇಷನ್ ಅಲ್ಲಿ ಈ ಸೆಲ್ಫ್ ಕಾನ್ಫಿಡೆನ್ಸ್ ಗೆ ಅತ್ರ ಇರೋದು ಪದ ಈ ವಿಷಯದ ಮೇಲೆ ವಿಡಿಯೋಗಳು ಮಾಡಿದ್ದೇನೆ ಜಯಪ್ರಕಾಶ್ ನಾಗ್ತಿಳ್ಳಿ ಯೂಟ್ಯೂಬ್ ಚಾನೆಲ್ ನ ಗಮನಿಸಿ ಆ ಪದ ಎ ಇಂದ ಶುರುವಾಗುತ್ತೆ ಇ ಇಂದ ಎಂಡ್ ಆಗುತ್ತೆ ಅಲ್ಲ ಓಕೆ ಇನ್ನೊಂದು ಪದ ಕೊಡ್ತೇನೆ ಎ ಆದ್ಮೇಲೆ ಎಸ್ ಬರುತ್ತೆ ಕೊನೆಯಲ್ಲಿ ಇ ಇದೆ ಇವೆಲ್ಲ ಹತ್ರ ಹತ್ರ ಇದೆ ಬಟ್ ಆದ್ರೆ ನನಗೆ ಬೇಕಾಗಿರೋ ಪದ ಯಾರು ಹೇಳ್ತಾರೆ ನೋಡ್ತೀನಿ ಗೊತ್ತಾಗ್ತಾ ಇಲ್ಲ ಅಲ್ಲ ಬಟ್ ಅದು ಜಾಸ್ತಿ ಚಾಲ್ತಿಲಿಲ್ಲ ಕಾನ್ಫಿಡೆನ್ಸ್ ಚಾಲ್ತಿನಲ್ಲಿದೆ ಯಾಕೆ ಹೇಳ್ತಾ ಇದ್ದೀನಿ ಅಂದರೆ ಈ ಅಸರ್ಟಿವ್ ಕಮ್ಯುನಿಕೇಷನ್ ಇದ್ರೆ ಇಟ್ ಈಸ್ ಲೈಕ್ ದ ಬ್ಯಾಲೆನ್ಸಿಂಗ್ ಆ್ಯಕ್ಟ್ ಇಟ್ ಈಸ್ ಲೈಕ್ ಎ ಬ್ಯಾಲೆನ್ಸ್ ಓಕೆ ಆ ಬ್ಯಾಲೆನ್ಸ್ ಮಾಡುತ್ತೆ ನಮ್ಮನ್ನ ಆ ಬ್ಯಾಲೆನ್ಸ್ ನಮ್ಮ ಮಾತಾಡಬೇಕಾದರೆ ಬರೆಯಬೇಕಾದರೆ ನಮ್ಮ ಬಾಡಿ ಲ್ಯಾಂಗ್ವೇಜ್ನ ಪ್ರೆಸೆಂಟ್ ಮಾಡಬೇಕಾದ್ರೆ ಈ ಒಂದು ಪದ ಇರಬೇಕು ಇದಕ್ಕೆ ಕನ್ನಡದಲ್ಲಿ ದೃಢತೆಯ ಸಂವಹನ ಅಂತ ಕರೀತೇವೆ ಓಕೆ ಏನು ದೃಢತೆಯ ಸಂವಹನ ಈ ವಿಷಯದ ಮೇಲೆ ಎರಡು ಮೂರು ವಿಡಿಯೋ ಮಾಡಿದ್ದೇನೆ ನೋಡಿ ಇಂಗ್ಲೀಷ್ನಲ್ಲಿ ಇನ್ನೇನಾದ್ರು ಗೊತ್ತಾಯ್ತಾ ಇರ್ಕರು ಕನ್ನಡ ಹೇಳಿದೆ ಬಟ್ ಆದರೂ ಇದು ಬೋನಸ್ ಪಾಯಿಂಟ್ ಅಲ್ಲ ಕ್ಯೂರಿಯಾಸಿಟಿ ಸಸ್ಪೆನ್ಸ್ ಮಾತಲ್ಲೂ ಸಸ್ಪೆನ್ಸ್ ತರ್ಬೋದು ಅಂತ ಗೊತ್ತಾಯ್ತು ನಿಮಗೀಗ ಕರೆಕ್ಟ್ ಸೊ ಪದಗಳನ್ನು ಬಳಸಿದ್ದೇನೆ ಧ್ವನಿಯನ್ನು ಬಳಸಿದ್ದೇನೆ ಬಾಡಿ ಲ್ಯಾಂಗ್ವೇಜು ಬಳಸ್ಬಿಟ್ಟಿದ್ದೇನೆ ಈಗ ಬೋನಸ್ ಪಾಯಿಂಟಲ್ಲಿ ಓಕೆ ಸ್ನೇಹಿತರೆ ಇದಕ್ಕೆ ಅಸರ್ಟಿವ್ ಕಮ್ಯುನಿಕೇಷನ್ ಎಂದು ಕರೆಯುತ್ತಾರೆ ಈ ಅಸರ್ಟಿವ್ ಕಮ್ಯುನಿಕೇಷನ್ ಬಗ್ಗೆ ನೀವು ಅರ್ಥ ಮಾಡಿಕೊಂಡಾಗ ನಿಮ್ಮ ಬದುಕಿನಲ್ಲಿ ನಿಮಗೆ ಅನೇಕ ಸಮಸ್ಯೆಗಳೇ ಬರುವುದಿಲ್ಲ ನಿಮ್ಮ ಮಾತನ್ನು ಕೇಳಿ ನಿಮ್ಮ ಬರವಣಿಗೆಯನ್ನು ನೋಡಿ ಅವರೇ ಜನ ಗೌರವವನ್ನು ಕೊಟ್ಟು ಬಿಡುತ್ತಾರೆ ನೀವು ನಿಮಗೆ ಎಕ್ಸ್ಪೆಕ್ಟ್ ಮಾಡದೇ ಇರೋ ಹಾಗೆ ಲಾಭಗಳು ಬರಲಿಕ್ಕೆ ಶುರುವಾಗ್ತದೆ ಅನಗತ್ಯವಾಗಿ ಯಾರ ಮೇಲೂ ನೀವು ಕಾಮೆಂಟ್ ಮಾಡೋದಕ್ಕೆ ಹೋಗುವುದಿಲ್ಲ ನಿಮ್ಮ ಮೇಲೆ ನೀವು ಸ್ವಂತವಾಗಿ ಇರ್ತೀರಿ ಸ್ವಂತಿಕೆ ಎಂದಾಗ ಬೀಚಿಯವ್ರದ್ದೊಂದು ಕವನ ಇದೆ ನಿನ್ನಂತೆ ನೀನಾಗು ನಿನ್ನನ್ನು ಅರಿಮೊದಲು ಚೆನ್ನೆಂದು ಅವರಿವರನ್ನು ಅನುಕರಿಸಬೇಡ ನಿನ್ನಂತೆ ನೀನಾಗು ಬಿ ಯುವರ್ ಸೆಲ್ಫ್ ನಿನ್ನನ್ನು ಅರಿಮೊದಲು ಸೆಲ್ಫ್ ಅವೇರ್ನೆಸ್ ಚೆನ್ನೆಂದು ಅವರಿವರನ್ನು ಅನುಕರಿಸಬೇಡ ಡೋಂಟ್ ಕಾಪಿ ಎನಿಬಡಿ ಬಿ ಯುವರ್ ಸೆಲ್ಫ್ ಓಕೆ ಸೊ
ನಾನು ನನ್ನ ಸ್ವಂತಿಕೆಯಿಂದ ಸ್ವಾಭಾವಿಕವಾಗಿ ಆತ್ಮವಿಶ್ವಾಸದಿಂದ ಇರುವ ಸಂವಹನ ದೃಢ ಸಮಾನ ಓಕೆ ಇನ್ನೊಂದು ಚಾಲೆಂಜ್ ಈಗ ಸಬ್ಮಿಸಿವ್ಗೆ ಇಲಿ ಅಂತೀನಿ ಅಗ್ರೆಸಿವ್ಗೆ ಹುಲಿ ಅಂತೀನಿ ಅಸರ್ಟಿವ್ಗೆ ಏನು ಹೇಳಿ ಯಾವ ಪ್ರಾಣಿ ಉದಾಹರಣೆ ಕೊಡ್ಬೋದು ಯಾರೇನಂತೀರಿ ಯಾರು ಹೇಳ್ತಿರೋದು ಫಸ್ಟು ನೀವಾ ಬನ್ನಿ ಇಲ್ಲಿ ಅವರು ಮೇಡಮ್ ಎಲಿಫೆಂಟ್ ಅಂದರು ಬನ್ನಿ ಹಾಂ ಹಾಂ ಬೇರೆ ಹೇಳಿದ್ರಾ ಎಲಿಫೆಂಟ್ ಹೇಳಿದ್ರು ಯಾರು ಬನ್ನಿ ಅವ್ರು ಸೈಲೆಂಟಾಗಿ ಹೇಳಿದಿರಿ ಮಿನಿ ಎಲಿಫೆಂಟ್ ಅಂದರೆ ಬೇಜಾರು ಮಾಡ್ಕೋಬೇಡಿ ಅವ್ರು ಯಾಕೆಂದರೆ ಈ ವಾರದಿಂದ ಹೋಗಿ ಜಾಗಿಂಗು ವಾಕಿಂಗು ಹೋಗ್ತಾರೆ ಯಾಕೆ ಕೇಳಿಸ್ಕೊಂಡಿದ್ದಾರಲ್ಲ ಬಾಡಿ ಲ್ಯಾಂಗ್ವೇಜ್ ಇಂಪಾರ್ಟೆಂಟ್ ಅಂತ ಅವರು ಈಗ ಫಾರ್ ಎಕ್ಸಾಂಪಲ್ ಸುಮ್ಮನೆ ಇಮ್ಯಾಜಿನ್ ಮಾಡ್ಕೊಳ್ಳಿ ಒಂದು ಇಂಚ್ ಕಡಿಮೆ ಆದರೂ ಅಂದರೆ ಎಷ್ಟು ಸ್ಮಾರ್ಟ್ ಆಗಿರ್ತಾರಲ್ಲ ಅಯ್ಯೋ ಸಿಕ್ಕಾಪಡೆ ಚೆನ್ನಾಗಿರ್ತಾರೆ ಓಕೆ ಎಸ್ ಇವ್ರಿಗೆ ಕೀಳರಿಮೆ ಪುಸ್ತಕ ಕೊಟ್ಟಿರ್ತೀನಿ ಮೇಡಮ್ಮು ಯಾಕೆ ಆನೆ ಹೇಳಿದೆ ಅವರು ಮೇಡಮ್ಮು ಆನೆ ಅಂದರು ಅಂದರೆ ಕೋತಿ ಥರ ಆನೆಯ ಓಡಾಡಲ್ಲ ಕರೆಕ್ಟಾ ಒಂದು ಪದ ಇದು ತುಂಬ ಇಂಪಾರ್ಟೆಂಟ್ ನನಗೆ ಇಷ್ಟ ಆಗಿರೋದು ಗತ್ತು ಗಮ್ಮತ್ತು ಗಾಂಭೀರ್ಯ ಗತ್ತು ಗಮ್ಮತ್ತು ಗಾಂಭೀರ್ಯ ಇದು ನಿಮ್ಮನ್ನು ನೆಕ್ಸ್ಟ್ ಲೆವೆಲ್ಗೆ ತೊಗೊಂಡೋಗುತ್ತೆ ಓಕೆ ನಿಮ್ಮ ಮೇಡಮ್ ಏನು ಹೆಸರು ನಿಮ್ಮದು ಓಕೆ ದಿವ್ಯಾ ಓಕೆ ತಗೊಳ್ಳಿ ಮೇಡಮ್ ಗುಡ್ ಏನೇನು ಅಂದೆ ಅಂತ ಬೇಜಾರು ಮಾಡ್ಕೋಬೇಡಿ ಮೇಡಮ್ ಮೋಟಿವೇಟ್ ಮಾಡಿದ್ದೀನಿ ಅವರು ಓಕೆ ತುಂಬ ದಪ್ಪಗಿರೋರು ತುಂಬ ಆ್ಯಕ್ಟಿವ್ ಆಗಿರೋದು ನೋಡಿದ್ದೀನಿ ನಾನು ಬಿಕಾಸ್ ದೇ ಹ್ಯಾವ್ ಡಿಸೈಡೆಡ್ ಇಯರ್ ಹಂಗಾಗಿ ಅದ್ಯಾರೋ ಡ್ಯಾನ್ಸರ್ ಇದ್ಲಲ್ಲ ಒಬ್ಬ ಲೇಡಿ ಅವಳು ಫುಲ್ಲು ಬೇರೆಯವ್ರಿಗೆಲ್ಲ ಕುಣಿಸೋಳು ಅವಳು ಕುಣಿಯೋಳು ಇದೆಲ್ಲ ನಮ್ಮ ಮೈಂಡ್ ಸೆಟ್ಟಲ್ಲಿ ಇರ್ತದೆ ಆ್ಯಂಡ್ ಇನ್ನೊಂದು ನೀವು ಹೇಗಾದರೂ ಇರಿ ಎಂತಾದರೂ ಇರಿ ಜೀವನದಲ್ಲಿ ಖುಷಿಯಾಗಿರಿ ಸಂತೋಷವಾಗಿರಿ ಯಾರಿಲ್ಲ ಅಂದವರು ನಾನು ಆವಾಗಲೇ ಹೇಳಲಿಲ್ವಾ ಹೆಂಗೆ ಸೈಡಿಂದನೇ ಸ್ಮೈಲ್ ಗೊತ್ತಾಯಿತು ಅಂತ ಆ್ಯಕ್ಟಿವ್ ಅಲರ್ಟ್ನೆಸ್ಸು ಬೇಕು ನೀವು ಯಾರು ಆ್ಯಕ್ಟಿವ್ ಆಗಿರ್ತಾರೆ ಯಾರು ಅಲರ್ಟ್ ಆಗಿರ್ತಾರೆ ಅವರೆಲ್ಲ ಅಚೀವರ್ಸ್ ಆಗ್ತಾರೆ ಸೊ ನೀವು ಅದೆಲ್ಲ ಆಗಿರ್ತೀರಿ ಇವತ್ತು ಬೆಳಗ್ಗೆಯಿಂದ ನನ್ನ ಪಾಠ ಕೇಳಿ ಇನ್ನೊಂಚೂರು ಜಾಸ್ತಿ ಆ್ಯಕ್ಟಿವ್ ಆದರೆ ಸರ್ ಇನ್ನೊಂದು ಸರಿ ಕರೆಸಿ ಇನ್ನೊಂಚೂರು ಟ್ಯೂನಿಂಗ್ ಮಾಡಿಸ್ತಾರೆ ಓಕೆ ಐ ಆಮ್ ರಿಯಲಿ ವೆರಿ ಹ್ಯಾಪಿ ಯಾಕೆಂದರೆ ಸ್ವಲ್ಪ ದಿನದಿಂದ ಆಫ್ಲೈನ್ ಟ್ರೈನಿಂಗ್ ಮಾಡಿರಲಿಲ್ಲ ತುಂಬ ದಿನ ಆದಮೇಲೆ ಮಾಡಿದೆ ಬಟ್ ಐ ಆಮ್ ರಿಯಲಿ ವೆರಿ ಹ್ಯಾಪಿ ನೀವಿಲ್ಲಿರೋರೆಲ್ಲ 100% ನಮಗೆ ಕೋಆಪ್ರೇಟ್ ಮಾಡಿದ್ದೀರಿ ಆ್ಯಂಡ್ ಪ್ರತಿಯೊಬ್ಬರೂ ಕಲಿಯಬೇಕು ತಿಳಿಬೇಕು ಬೆಳಿಬೇಕು ಅಂತ ಇದ್ರಿ ನೀವೆಲ್ಲ ಬೆಳೆದೇ ಬೆಳೀತೀರಿ ನೀವು ಚೇಂಜ್ ಆಗ್ತಾ ಇದ್ದಂಗೆ ಮಕ್ಕಳು ಚೇಂಜ್ ಆಗ್ತಾರೆ ಸ್ಕೂಲ್ ಬಗ್ಗೆ ಒಳ್ಳೆ ಇಂಪ್ರೆಷನ್ ಬರುತ್ತೆ ಬಿಲ್ಡಿಂಗ್ ಚೆನ್ನಾಗಿದೆಯಾ ಇಲ್ವೋ ಬಣ್ಣ ಹೊಡ್ಸೋದು ರಿಪೇರಿ ಮಾಡಿಸೋದು ಅವ್ರು ನೋಡ್ಕೋತಾರೆ ಮಕ್ಕಳು ಮನಸ್ಸನ್ನು ಹೆಂಗೆ ಕಟ್ಟೋದು ಅಂತ ನೀವು ನೋಡ್ಕೊಳ್ಳಿ ಅರ್ಥ ಆಯ್ತಾ ಅಷ್ಟು ಕಟ್ಟಿ ಒಂದು ಉತ್ತಮವಾದ ಪ್ರಜೆಗಳನ್ನು ನಿರ್ಮಿಸೋದಕ್ಕೆ ನಾವೆಲ್ಲರೂ ಕಂಕಣಬದ್ಧರಾಗಿ ಪಣ ತೊಡೋಣ ಏನಂತೀರಿ ಇನ್ನೊಂದು ಸರಿ ಕೈ ಎತ್ತಿ ಹಂಗೆ ಬೆನ್ ತಟ್ಕೊಳ್ಳಿ ಗುಡ್ ಐ ಅಪ್ರಿಷಿಯೇಟ್ ಒನ್ ಆ್ಯಂಡ್ ಆಲ್ ಥ್ಯಾಂಕ್ ಯು ಥ್ಯಾಂಕ್ಸ್ ಫಾರ್ ದಿ ಆಪರ್ಚುನಿಟಿ ಥ್ಯಾಂಕ್ ಯು ವೆರಿ ಮಚ್ ಸರ್